ಎಲ್ಲರಿಗೂ ನಮಸ್ಕಾರ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ವ್ಯಾಸ ಮಹರ್ಷಿಗಳು ತಮ್ಮ ತಾಯಿಗೆ ಹೇಳಿದ್ರಂತೆ ಶ್ವಃ ಶ್ವಃ ಪಾಪೀಯ ದಿವಸಾಹ ಪೃಥ್ವಿ ಗತಯೌವನ ಭೂಮಿ ಕ್ರಮೇಣ ತನ್ನ ಯೌವನವನ್ನು ಕಳ್ಕೊತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಭೂಮಿ ತಾಯಿ ತನ್ನ ಸತ್ವವನ್ನು ದಿನೇ ದಿನೇ ಕಳ್ಕೊತಾ ಇದ್ದಾಳೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಭೂಮಿ ತಾಯಿಯ ಸತ್ವವನ್ನು ನಾವು ಕಾಪಾಡ್ಕೋಬೇಕಾದದ್ದು ತೀರಾ ಅಗತ್ಯ ಭೂಮಿ ತಾಯಿ ಬೇರೆ ಅಲ್ಲ ಹೆಣ್ಣು ಬೇರೆ ಅಲ್ಲ ಹಾಗೆಯೇ ಹೆಣ್ಣಿನ ಆರೋಗ್ಯಕ್ಕೂ ನಾವು ಅಷ್ಟಾಗಿ ಗಮನ ಕೊಡ್ತಾ ಇಲ್ಲ ಹೆಣ್ಣು ಮಕ್ಕಳು ಸಹ ಕ್ರಮೇಣ ತಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇರೋದನ್ನು ಅನೇಕ ಕುಟುಂಬಗಳಲ್ಲಿ ನಾವು ನೋಡಬಹುದು ನಾವು ಮತ್ತೇನೂ ಮಾಡಬೇಕಾಗಿಲ್ಲ ನಮ್ಮ ಹೆಣ್ಣು ಮಕ್ಕಳು ಆರೋಗ್ಯವಾಗಿರಬೇಕಾದ್ರೆ ತೀರಾ ತೀರಾ ಮಾಡಬೇಕಾದ ಸರಳ ರಕ್ಷಣಾ ಕ್ರಮ ಅಂದರೆ ದಿನಕ್ಕೆ ಒಂದು ಸೊಪ್ಪನ್ನು ತಿನ್ನೋದು ಯಾವ ಸೊಪ್ಪಾದರೂ ಸರಿ ಯಾವ ರೀತಿಯ ಸೊಪ್ಪಾದರೂ ಸರಿ ಹೇಗಾದರೂ ಅಡುಗೆ ಮಾಡಿ ಒಟ್ಟಿನಲ್ಲಿ ಸೊಪ್ಪು ಸೇರಬೇಕು ನಮ್ಮ ಹೆಣ್ಣು ಮಕ್ಕಳ ದೇಹವನ್ನು ಯಾಕೆಂದರೆ ಭಾರತದಲ್ಲಿ ಶೇಕಡ ಐವತ್ತೊಂದರಷ್ಟು ಮಹಿಳೆಯರು ರಕ್ತ ಕೊರತೆಯಿಂದ ಅನೀಮಿಯಾದಿಂದ ನರಳ್ತಾ ಇದ್ದಾರೆ ರಕ್ತ ಕೊರತೆ ಅಂದರೆ ಶಕ್ತಿ ಇಲ್ಲ ಶಕ್ತಿ ಅಂದರೆ ಎಲ್ಲ ರೋಗಗಳು ಕರಿದೇನೆ ಬರುತ್ತವೆ ಹಾಗಾಗಿ ಸೊಪ್ಪನ್ನು ಸೇವಿಸಬೇಕು ಕನಿಷ್ಠ ದಿನಕ್ಕೆ ಒಂದು ಸಲ ಆದರೂ ಸೊಪ್ಪುಗಳ ಮಹತ್ವವನ್ನು ತಿಳಿಸುವ ಒಂದು ಸೊಗಸಾದ ಕೃತಿ ಸೊಪ್ಪೇ ಸಂಪತ್ತು ಪಿ ಚಂದ್ರಿಕಾ ಅವರು ಸಂಪಾದಿಸಿರುವಂಥ ಕೃತಿ ಸೊಪ್ಪೆ ಸಂಪತ್ತು ಅಕ್ಷರಶಃ ಸತ್ಯವಾದಂಥ ಮಾತು ಇದು ನಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಪ್ರಖ್ಯಾತ ವಿಮರ್ಶಕರು ಪ್ರಾಧ್ಯಾಪಕರು ಇವರ ಹೆಸರಲ್ಲಿ ಒಂದಷ್ಟು ಅಭಿಮಾನಿಗಳು ಸೇರಿಕೊಂಡು ಈ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಈ ಪುಸ್ತಕದಲ್ಲಿ ಒಟ್ಟು ಮೂರು ಭಾಗಗಳಿವೆ ಮೊದಲನೇ ಭಾಗ ನಮ್ಮ ಸಮಾಜದಲ್ಲಿ ಸೊಪ್ಪಿನ ಮಹತ್ವ ಏನಿದೆ ಅದನ್ನು ತಿಳಿಸುವ ಸೊಪ್ಪೇ ಸಂಪತ್ತು ಎನ್ನುವ ಅಧ್ಯಾಯವನ್ನು ಪಿ ಚಂದ್ರಿಕಾ ಅವರು ಬರೆದಿದ್ದಾರೆ ಸೊಪ್ಪನ್ನು ಔಷಧಗಳ ರೂಪದಲ್ಲಿ ಹೇಗೆ ಬಳಸಬಹುದು ಅನ್ನೋದನ್ನು ಡಾಕ್ಟರ್ ವಸುಂಧರಾ ಭೂಪತಿ ಎರಡನೇ ಅಧ್ಯಾಯದಲ್ಲಿ ವರ್ಣಿಸ್ತಾರೆ ಹಾಗೆಯೇ ಸೊಪ್ಪಿನಿಂದ ಏನೆಲ್ಲ ಅಡುಗೆಗಳನ್ನು ಮಾಡಬಹುದು ರುಚಿ ರುಚಿಯಾದ ಅಡುಗೆ ಮಾಡಬಹುದು ಮಕ್ಕಳು ಇಷ್ಟಪಡುವ ತಿನಿಸುಗಳನ್ನು ಮಾಡಬಹುದು ಅನ್ನೋ ಭಾಗವನ್ನು ಮೂರನೇ ಭಾಗವನ್ನು ರಜನಿ ನರಹಳ್ಳಿ ಅವರು ಬರೆದಿದ್ದಾರೆ ಹಾಗಾಗಿ ಮೂರೂ ಅಧ್ಯಾಯಗಳು ನಿಜಕ್ಕೂ ಉಪಯುಕ್ತವಾದಂಥ ಅಧ್ಯಾಯಗಳು ಸೊಪ್ಪು ಒಂದು ಕೂಡಲೇ ಅವುಗಳನ್ನು ವಿಶಾಲವಾಗಿ ಎರಡು ಭಾಗಗಳಲ್ಲಿ ವಿಂಗಡಿಸಬಹುದು ಒಂದು ಸಹಜವಾಗಿ ಸ್ವಾಭಾವಿಕವಾಗಿ ಬೆಳೆಯುವಂಥ ಸೊಪ್ಪುಗಳು ಇನ್ನೊಂದು ಕೃಷಿಗೆ ಒಳಪಡಿಸಿದಂಥ ಸೊಪ್ಪುಗಳು ಉದಾಹರಣೆಗೆ ದಂಟಿನ ಸೊಪ್ಪು ನಾವು ಬೆಳೆಸಿರ್ತೇವೆ ಹಾಗಾಗಿ ಅದು ನಿಯಂತ್ರಿತ ಪರಿಸರದಲ್ಲಿ ಬೆಳೆದಿರುತ್ತೆ ಆದರೆ ಸಹಜವಾಗಿ ಪ್ರಕೃತಿಯಲ್ಲಿ ಬೆಳೆದಂಥ ಅನೇಕ ರೀತಿಯ ಸೊಪ್ಪುಗಳು ಏನಿವೆ ಅವು ನಿಜಕ್ಕೂ ಶಕ್ತಿಶಾಲಿಯಾದವು ಹಳ್ಳಿಯ ಕಡೆ ಅಜ್ಜಿ ಸುಮ್ಮನೆ ಆ ಕಡೆ ಹೊಲದ ಕಡೆ ಹೋಗಿ ಒಂದಷ್ಟು ಸೊಪ್ಪನ್ನೆಲ್ಲ ಕಿತ್ಕೊಂಡ್ಬಂದು ಸಂಜೆ ಅಡುಗೆ ಮಾಡೋರು ಬಹಳ ಬಹಳ ರುಚಿಯಾಗಿ ಇರ್ತಾಯಿತ್ತು ಆ ರೀತಿಯ ಸೊಪ್ಪುಗಳು ತಿನ್ನೋದು ಕಡಿಮೆ ಇದೆ ಆ ಜ್ಞಾನವೂ ಕಡಿಮೆ ಇದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಪುಸ್ತಕ ಉಪಯುಕ್ತ ಸೊಪ್ಪಿಂದ ಏನೆಲ್ಲ ಆಧುನಿಕ ಪದಾ ಪದಾರ್ಥಗಳನ್ನು ಮಾಡ್ಬೋದು ಕಬಾಬ್ ಅಂತೆ ಪುದೀನ ನಿಂಬು ಟೀ ಅಂತೆ ಶೈಲಿಯ ಪೊಪ್ಪು ಸಾರು ಮಾಡೋದು ಹೇಗೆ ಮೊಮೋಸ್ ಚೈನಾ ತಿನಿಸಂತೆ ಕೆಸುವಿನ ಪತ್ರೊಡೆ ಮಾಡೋದು ಹೇಗೆ ಸೊಪ್ಪಿನ ಜಣಕ ಮಾಡೋದು ಹೇಗೆ ಸ್ಯಾಂಡ್ವಿಚ್ ಚಟ್ನಿ ಮಾಡೋದು ಹೇಗೆ ಸೊಪ್ಪಿನ ಬಸ್ಸಾರು ವೀಳ್ಯದೆಲೆಯ ಬಜ್ಜಿ ಮೊದಲ ಬಾರಿಗೆ ಇದ್ದೇನೆ ವೀಳ್ಯದೆಲೆಯಿಂದ ಬಜ್ಜಿ ಮಾಡ್ತಾರಂತೆ ಸೊಪ್ಪಿನಿಂದ ಮಸಾಲ ಒಡೆ ಹೀಗೆ ಹೊಸ ರೀತಿಯ ತಿನಿಸುಗಳು ಇವೆ ಈ ಒಂದು ಕೃತಿಯಲ್ಲಿ ಈ ಒಂದು ಕೃತಿಯನ್ನು ತಂದಂಥ ಪಿ ಚಂದ್ರಿಕಾ ಮತ್ತು ಇತರ ಲೇಖಕರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಾನಕಿರಾಮ್ ಅಂತ ಗಂಗೊಂಡಳ್ಳಿಯಿಂದ ಬಂದಿದ್ದೆ ನನ್ನ ಹವ್ಯಾಸ ಪೇಪರ್ ಓದೋದು ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಮೂವತ್ತು ವರ್ಷ ಕೆಲಸ ನಿರ್ವಹಿಸಿದ್ದೇನೆ ಜಾನಕಮ್ಮ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮಿ ಉಪನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆ ಏನು ಹವ್ಯಾಸ ಸರ್ ಕವಿತೆ ಕತೆಗಳನ್ನು ಬರೆಯೋದು ಓದೋದು ಬರೆಯ ತುಂಬ ಸಂತೋಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುರಾಧ ಶಂಕರ್ ನಾನು ಗೃಹಿಣಿ ನನ್ನ ಹವ್ಯಾಸಗಳು ಕತೆ ಪುಸ್ತಕಗಳನ್ನು ಓದುವುದು ಕತೆಗಳನ್ನು ಕೇಳುವುದು ಹಾಗೇ ದೇವರ ನಾಮಗಳನ್ನು ಓದುವುದು ಕಲಿಯುವುದು ಮತ್ತು ಹಾಡುವುದು ಎಲ್ಲ ನನ್ನ ಹವ್ಯಾಸ ಅನುರಾಧ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಹಲ್ಲಾ ಬೋಲ್ ಸುಧನ್ವ ದೇಶಪಾಂಡೆ ಬರೆದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಎಂ ಜಿ ವೆಂಕಟೇಶ್ ಮೊದಲ ಪ್ರಶ್ನೆ ಈಗ ಬಂತು ಚಿತ್ರದುರ್ಗದ ನಾಯಕ ವಂಶಸ್ಥರು ಯಾರ ಅವಧಿಯಲ್ಲಿ ದಂಡನಾಯಕರಾಗಿ ಪ್ರಸಿದ್ಧಿಗೆ ಬಂದರು ಆಯ್ಕೆಗಳನ್ನು ನೋಡೋಣ ಹೊಯ್ಸಳರು ವಿಜಯನಗರದ ಅರಸರು ಮೊಘಲರು ಮೈಸೂರು ಅರಸರು ಮೊದಲಿಗೆ ಅನುರಾಧ ಅನಂತರ ಜಾನಕಮ್ಮ ವಿಜಯನ ಹೇಳಿ ಮೊಘಲರು ಮೊಘಲರು ಜಾನ್ಕಮ್ಮ ವಿಜಯನಗರದ ಅರಸ ವಿಜಯನಗರದ ಅರಸರು ಉತ್ತರವನ್ನು ನೋಡೋರು ಆದರೆ ಸರಿಯಾದ ಉತ್ತರ ಹೊಯ್ಸಳರೂ ಆಗಿತ್ತು ಚಿತ್ರದುರ್ಗದ ನಾಯಕರಿದ್ದಾರಲ್ಲ ಅವರು ಸುಮಾರು ನೂರ ತೊಂಬತ್ತೊಂದು ವರ್ಷಗಳ ಕಾಲ ಚಿತ್ರದುರ್ಗದ ಪ್ರದೇಶವನ್ನು ಆಳ್ತಾರೆ ಇವರು ಚಿತ್ರದುರ್ಗದಲ್ಲಿ ರಾಜ್ಯಭಾರ ಮಾಡಿದ್ರೂ ಸಹ ಇವರ ಮೂಲ ದಾವಣಗೆರೆ ಅಂತ ಹೇಳುತ್ತವೆ ದಾಖಲೆಗಳು ವಿಜಯನಗರದ ಸೈನ್ಯದಲ್ಲಿ ಇವರು ತಮ್ಮ ಸಾಹಸವನ್ನು ಪ್ರದರ್ಶಿಸಿದಾಗ ಅವರಿಗೆ ಈ ವಿಜಯನಗರ ಪ್ರದೇಶವನ್ನು ಸಾಮಂತರಾಗಿ ಆಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಮೊದಲ ಬಾರಿಗೆ ಹೊಯ್ಸಳರು ಅದನ್ನು ಮುಂದುವರಿಸ್ತಾರೆ ವಿಜಯನಗರದ ಅರಸರು ಸ್ವಸ್ಥ ಡಾಕ್ಟರ್ ನಾ ಸೋಮೇಶ್ವರ ಬರೆದ ವೈದ್ಯಕೀಯ ಪಾರಿಭಾಷಿಕ ಪದಗಳ ಚರಿತ್ರೆಯ ಕೃತಿ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ಯಾವ ಹೊಸ ಕ್ರೀಡೆಯ ಕ್ರೀಡೆಯು ಪ್ರವೇಶವಾಗಲಿದೆ ಆಯ್ಕೆಗಳನ್ನು ನೋಡು ಕೆನೋಯಿಂಗ್ ಸ್ಕ್ವಾಷ್ ಕಯಾಕಿಂಗ್ ಪ್ಯಾರಾಸೈಲಿಂಗ್ ಮೊದಲಿಗೆ ಅನುರಾಧ ಅನಂತರ ವಿಜಯಲಕ್ಷ್ಮಿ ಕಯಾಕಿಂಗ್ ಕಯಾಕಿಂಗ್ ಆಯ್ಕೆ ಮೂರು ಹೇಳಿ ವಿಜಯಲಕ್ಷ್ಮಿ ಪ್ಯಾರಾಸೈಲಿಂಗ್ ಪ್ಯಾರಾಸೈಲಿಂಗಾ ಆಯ್ಕೆ ನಾಲ್ಕ ಆಯ್ಕೆ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಸ್ಕ್ವ್ಯಾಶ್ ಆಗಿತ್ತು ಈ ಸ್ಕ್ವ್ಯಾಶ್ ಅನ್ನೋದು ಹೊಸದಾಗಿ ಸ್ಪ ಈ ಖೇಲೋ ಇಂಡಿಯಾದಲ್ಲಿ ಇದೆ ಜನವರಿ ಹತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಈ ಒಂದು ಸ್ಪರ್ಧೆ ಭಾರತದಲ್ಲಿ ನಡೆಯುತ್ತೆ ಈ ಒಂದು ಸ್ಪರ್ಧೆಯನ್ನು ನಡೆಸುವ ಹೊಣೆಯನ್ನು ತಮಿಳುನಾಡು ತಗೊಂಡಿದೆ ಈ ವರ್ಷ ಚೆನ್ನೈ ತಿರುಚಿ ಕೊಯಂಬತ್ತೂರು ಮತ್ತು ಮಧುರೈ ಈ ನಾಲ್ಕು ನಗರಗಳಲ್ಲಿ ಒಟ್ಟಿಗೆ ನಡೆಯುತ್ತಂತೆ ಬೇರೆ 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 ಕಡೆ ಬೇರೆ ಬೇರೆ ಸ್ಪರ್ಧೆಗಳು ನಡೆಯುತ್ತಂತೆ ಈ ಸ್ಕ್ವ್ಯಾಷ್ ಅನ್ನೋದು ತುಂಬ ಶಕ್ತಿಯನ್ನು ಚಾಣಾಕ್ಷತೆಯನ್ನು ಬೇಕಾಗುವಂಥ ಇರಬೇಕಾದಂಥ ಒಂದು ಮುಖ್ಯವಾದಂಥ ಕ್ರೀಡೆ ಮುಂದಿನ ಪುಸ್ತಕ ಸೋಮಸುಂದರಂ ಅವರು ಸಂಪಾದಿಸಿರುವ ತಮಿಳು ಕಥೆಗಳು ಎನ್ನುವ ಪುಸ್ತಕ ಪ್ರಶ್ನೆ ಒಂದು ದಿನ ಕ್ರಿಕೆಟ್ ಸ್ಪರ್ಧೆಗಳ ಪರಿಣಾಮಕಾರಿ ಕ್ಷೇತ್ರ ರಕ್ಷಕ ಪ್ರಶಸ್ತಿಯು ಇತ್ತೀಚೆಗೆ ಘೋಷಣೆಯಾಯಿತು ಇದು ಯಾರಿಗೆ ದೊರೆಯಿತು ಆಯ್ಕೆಗಳನ್ನು ನೋಡೋಣ ಶುಭ್ಮನ್ ಗಿಲ್ ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ಮುಹಮ್ಮದ್ ಶಮಿ ಮೊದಲಿಗೆ ಜಾನಕಮ್ಮ ಆಮೇಲೆ ಅನುರಾಧ ಶುಭಮನ್ ಗಿಲ್ ಯಾರಮ್ಮ ಒಂದನೇದು ಸರ್ ಒಂದನೇದು ಶುಭ್ಮನ್ ಗಿಲ್ ಅನುರಾಧ ಕೆ ಎಲ್ ರಾಹುಲ್ ರಾಹುಲ್ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಸಾಯಿ ಸುದರ್ಶನ್ ಆಗಿತ್ತು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ದಿನದ ಕ್ರಿಕೆಟ್ ಆಟಗಳು ನಡೆದವು ಭಾರತ ಎರಡು ಪಂದ್ಯಗಳಲ್ಲಿ ಗೆದ್ದು ಒಂದು ಪಂದ್ಯದಲ್ಲಿ ಸೋಲನ್ನು ಅನುಭವಿಸ್ತು ಈ ಪಂದ್ಯಗಳಲ್ಲಿ ಅದ್ಭುತವಾದ ಕ್ಷೇತ್ರ ರಕ್ಷಣೆಯನ್ನು ತೋರಿಸಿದ್ರಂತೆ ಸಾಯಿ ಸುದರ್ಶನ್ ಅವರು ಹಾಗಾಗಿ ಫೀಲ್ಡಿಂಗ್ ಕೋಚ್ ಆದಂಥ ಅಜಯ್ ರಾತ್ರ ಅವರು ವಿಶೇಷವಾದ ಒಂದು ಮೆಡಲನ್ನು ನೀಡಿದ್ರಂತೆ ಸಾಯಿ ಸುದರ್ಶನ್ ಅವರಿಗೆ ಬೋಳು ಬಸವನ ಬೊಂತೆ ಕುಮಾರ ನಿಜಗುಣ ಬರೆದಂಥ ಪುಸ್ತಕ ಪ್ರಶ್ನೆ ಕನ್ನಡ ಚಲನಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಅದ್ಧೂರಿ ಚಿತ್ರಗಳನ್ನು ಯಾರು ನಿರ್ಮಿಸಿದರು ಆಯ್ಕೆಗಳನ್ನು ನೋಡೋಣ ಬಿ ಆರ್ ಪಂಥುಲು ಗುಬ್ಬಿ ವೀರಣ್ಣ ಬಸರಾಗಲೇ ಓದ್ತಿದ್ದಾರೆ ಜಾನ್ಕಮ್ಮ ಗುಬ್ಬಿ ವೀರ ಗುಬ್ಬಿ ವೀರಣ್ಣ ಆಯ್ಕೆ ಮೂರು ಎಂ ವಿ ಸುಬ್ಬಯ್ಯ ನಾಯ್ಡು ಆಯ್ಕೆ ನಾಲ್ಕು ಡಿ ಕೆಂಪರಾಜ ಅರಸು ಹೇಳಿ ವಿಜಯಲಕ್ಷ್ಮಿ ಬಿ ಆರ್ ಪಂತುಲು ಪಂತುಲು ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಡಿ ಕೆಂಪರಾಜ ಅರಸು ಆಗಿತ್ತು ಕೆಂಪರಾಜ ಅರಸು ಅವರು ನಟರು ನಿರ್ಮಾಪಕರು ನಿರ್ದೇಶಕರು ಆಗಿದ್ದರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಚಿತ್ರರಂಗದಲ್ಲೂ ಹೆಸರು ಮಾಡಿದ ಇವರು ಮೂರು ಚಿತ್ರಗಳನ್ನು ನಿರ್ಮಿಸ್ತಾರೆ ಆದರೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ರಾಜಾ ವಿಕ್ರಮ ಜಲದುರ್ಗ ಮತ್ತು ನಳದಮಯಂತಿ ಅಂತ ಈ ಚಿತ್ರಗಳು ಎಷ್ಟು ಅದ್ಧೂರಿಯಾಗಿ ನಿರ್ಮಾಣವಾಗುತ್ತವೆ ಅಂದರೆ ಬೇರೆ ಜನ ಚಿತ್ರವನ್ನು ನಿರ್ಮಿಸೋದನ್ನೇ ನಿಲ್ಲಿಸ್ಬಿಡೋಣ ಎನ್ನುವ ರೀತಿಯಲ್ಲಿ ಇವರು ಅದ್ಧೂರಿ ಚಿತ್ರವನ್ನು ತಯಾರು ಮಾಡ್ತಾರಂತೆ ಜಿಹಾದ್ ನಡೆದು ಬಂದ ದಾರಿ ಎನ್ನುವ ಪುಸ್ತಕ ಆಗುಂಬೆ ಎಸ್ ನಟರಾಜ್ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ವೇರ್ವಾ ಭೌ ಹೇಳಿ ವಿಜಯಲಕ್ಷ್ಮಿ ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡವೇ ಸಾರ್ವಭೌಮ ಭಾಷೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಅನುರಾಧ ಅದ ಉತ್ತರವನ್ನು ನೋಡೋಣ ಕನ್ನಡವೇ ಸಾರ್ವಭೌಮ ಭಾಷೆ ಉತ್ತರ ಸರಿಯಾಗಿದೆ ಜಿಹಾದ್ ನಡೆದು ಬಂದ ದಾರಿ ಈ ಪುಸ್ತಕವನ್ನು ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ ಗೆರೆ ಎನ್ನುವ ಕಾದಂಬರಿ ನಾ ದಾಮೋದರ ಶೆಟ್ಟಿ ಬರೆದಿರುವಂಥದ್ದು ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಮೂವತ್ತೆರಡು ಕೂಡು ಎಂಬತ್ತು ಅರವತ್ತೆಂಟು ಕಳೆ ಹದಿನೆಂಟು ಇಪ್ಪತ್ತೈದು ಗುಣಿಸು ಒಂಬತ್ತು ಇನ್ನೂರ ಮೂವತ್ತೆರಡು ಭಾಗಿಸು ಎಂಟು ಒಂದು ನಿಮಿಷದ ಕಾಲ ಅವಕಾಶ ಮುಕ್ತಾಯ ಆಗಿದೆ ಯಾರೂ ಬಸ್ ಜೊತೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನೂರ ಹನ್ನೆರಡು ಐವತ್ತು ಇನ್ನೂರ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಎಲ್ಲವನ್ನು ಕೂಡಿದ್ರೆ ನಾನ್ನೂರ ಹದಿನಾರು ಬಂದಿದೆ ಸೆಪ್ಟೆಂಬರ್ ಐದು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜೀವನ ಚರಿತ್ರೆ ಡಾಕ್ಟರ್ ಶೀಲಾ ಕಾಂತಪತ್ತಾರ ಬರೆದಿರುವಂತಹ ಪುಸ್ತಕ ಪ್ರಶ್ನೆ ಈ ಯುನೆಸ್ಕೋ ಭಾರತೀಯ ವಿಶ್ವ ಪರಂಪರೆಯ ತಾಣವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಅಜಂತ ಗುಹೆಗಳು ಎಲಿಫೆಂಟಾ ಗುಹೆಗಳು ಎಲ್ಲೋರ ಗುಹೆಗಳು ಬಾದಾಮಿ ಗುಹೆಗಳು ಮೊದಲಿಗೆ ಜಾನಕಮ್ಮ ಅನಂತರ ವಿಜಯಲಕ್ಷ್ಮಿ ಎಲ್ಲೋರ ಗುಹೆಗಳು ಎಲ್ಲೋರ ಗುಹೆಗಳು ಹೇಳಿ ವಿಜಯಲಕ್ಷ್ಮಿ ಎಲ್ಲೋರ ಗುಹೆಗಳು ಅದೇ ಉತ್ತರವಾ ಅದೇ ಉತ್ತರ ಉತ್ತರವನ್ನು ನೋಡೋಣ ಅಜಂತ ಗುಹೆಗಳು ಯಾವತ್ತೂ ಅದೇ ಉತ್ತರ ಹೇಳಕ್ಕೆ ಹೋಗಬಾರ್ದು ಅಜಂತಾ ಗುಹೆಗಳು ಸರಿಯಾದ ಉತ್ತರ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸಬಿಯಲ್ಲಿ ಈ ಅಜಂತಾ ಗುಹೆಗಳು ಏನಿದೆ ಅದು ಯುನೆಸ್ಕಾ ಯುನೆಸ್ಕೋ ಭಾರತೀಯ ವಿಶ್ವ ಪರಂಪರೆಯ ಸಾಂಸ್ಕೃತಿಕ ತಾಣವಾಗಿ ಇದು ಮಾನ್ಯತೆಯನ್ನು ಪಡೆಯುತ್ತೆ ಇನ್ನೂರ ನಲವತ್ತೆರಡನೇ ತಾಣ ಇದು ಇಡೀ ಜಗತ್ತಲ್ಲಿ ಒಂದನೇ ಮತ್ತು ಎರಡನೇ ಶತಮಾನಕ್ಕೆ ಸೇರಿದ ಐದನೇ ಹಾಗೂ ಆರನೇ ಶತಮಾನಕ್ಕೆ ಸೇರಿದ ಗುಹೆಗಳನ್ನು ನಾವು ನೋಡಬಹುದು ಇಲ್ಲಿ ಅಜಂತಾದಲ್ಲಿ ವಾಕಾಟಕರು ಅಂತ ಅರಸರು ಬರ್ತಾರೆ ಅವರು ಇವನ್ನು ನಿರ್ಮಿಸ್ತಾರೆ ಪ್ರಧಾನವಾಗಿ ಹಿಂದೂ ಮತ್ತು ಬೌದ್ಧ ವಾಸ್ತುಗಳನ್ನು ನಾವಿಲ್ಲಿ ನೋಡಬಹುದು ಇಲ್ಲಿ ಕಡೆದಂಥ ಈ ಗುಹಾಲಯಗಳು ಏನಿದೆ ಇದು ಭಾರತದಿಂದ ಹೊರಗಡೆ ಉದಾಹರಣೆಗೆ ಜಾವಾ ಮುಂತಾದ ದೇಶಗಳಲ್ಲೂ ಪ್ರಸಿದ್ಧವಾಗಿ ಅಲ್ಲೂ ಇದೇ ರೀತಿಯ ರಚನೆಗಳು ಕಂಡುಬರುತ್ತವೆ ಮುಂದಿನ ಪುಸ್ತಕ ಪ್ರಾಚೀನ ಕರ್ನಾಟಕದ ಮಹಿಳಾ ಲೋಕ ಡಾಕ್ಟರ್ ಸಂಧ್ಯಾ ಬಿ ಬರೆದಿರುವಂಥದ್ದು ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಆ ಕಿ ತೇ ಲಿ ನೇ ಬಿ ದಂ ಸಾ ಹೇಳಿ ಅನುರಾಧ ಆನೆ ಸಾಕಿದಂತೆ ಆನೆ ಸಾಕಿದಂತೆ ಆರು ಆಯಿತು ಇನ್ನೆರಡು ಅಕ್ಷರ ಬಿಳಿ ಆನೆ ಸಾಕಿದಂತೆ ಬಿಳಿ ಆನೆ ಸಾಕಿದಂತೆ ಉತ್ತರವನ್ನು ನೋಡೋಣ ಬಿಳಿ ಆನೆ ಸಾಕಿದಂತೆ ಉತ್ತರ ಸರಿಯಾಗಿದೆ ಪ್ರಾಚೀನ ಕರ್ನಾಟಕದ ಮಹಿಳಾ ಲೋಕ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ ಈಗ ಮೂರು ಪುಸ್ತಕವನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ ಪದ ಬಂದಿದೆ ಸುಳುಹುಗಳನ್ನು ನೋಡೋಣ ಮುಂದೆ ಬರಲಿರುವ ಅವಧಿ ಅಥವಾ ಕಾಲ ಸೂರ್ಯ ಚೀರುವಿಕೆ ಹೇಳಿ ಜಾನಕಮ್ಮ ಒಂದು ಉತ್ತರ ಬರಗಾಲ ಹಾಂ ಬರಕಾಲ ಬರಗಾಲ ಅಂತಲ್ಲ ಐದಕ್ಷರಮ್ಮ ಮುಂದೆ ಬರಲಿರುವ ಅವಧಿ ಅಥವಾ ಕಾಲ ಮುಂದೆ ಬರೋ ಕಾಲ ಅಂತ ಎರಡನೇದಾಗಿ ವಿಜಯಲಕ್ಷ್ಮಿ ಆನಂತರ ಅನುರಾಧ ವಿಜಯಲಕ್ಷ್ಮಿ ಒಂದು ಉತ್ತರ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಉತ್ತರವನ್ನು ನೋಡೋಣ ಭವಿಷ್ಯತ್ ಕಾಲ ಉತ್ತರ ಸರಿಯಾಗಿದೆ ದೇವರ ದೀಪ ಈ ಪುಸ್ತಕ ಕೊಟ್ಟಿದ್ದೇನೆ ಎರಡು ಉತ್ತರ ತಮಗೆ ಅವಕಾಶ ಸಿಗುತ್ತೆ ವಿಜಯಲಕ್ಷ್ಮಿ ತಾವು ಉತ್ತರ ಕೊಡಲಿಲ್ಲ ಅಂದರೆ ಅನುರಾಧ ಅವರನ್ನು ಕೇಳ್ತೇನೆ ಎರಡನೇದು ಸೂರ್ಯ ಎನ್ನುವ ಅರ್ಥ ಕೊಡುವಂಥ ಮೂರು ಅಕ್ಷರಗಳ ಶಬ್ದ ಮಧ್ಯದ ಅಕ್ಷರ ಬಿ ಎರಡು ಅಕ್ಷರನ ಸರ್ ಸೂರ್ಯ ಮೂರು ಅಕ್ಷರ ಅನುರಾಧ ಎರಡನೇದಕ್ಕೆ ಮಾತ್ರ ಉತ್ತರ ಕೊಡಿ ಉತ್ತರವನ್ನು ನೋಡೋಣ ಸವಿತ್ರೂ ಆಗಿತ್ತು ಮೂರೂ ಉತ್ತರ ಯಾರು ಬೇಕಾದರೂ ಬಜ್ ರೊತ್ಬಹುದು ಉತ್ತರವನ್ನು ಕೊಡಬಹುದು ಚೀರುವಿಕೆ ಹೇಳಿ ಅನುರಾಧ ಚೀತ್ಕಾರ ಚೀತ್ಕಾರ ಉತ್ತರ ನೋಡೋಣ ಉತ್ತರ ಸರಿಯಾಗಿದೆ ಸಂತೆಯ ಸರಕು ಲಲಿತ ಪ್ರಬಂಧಗಳ ಕೃತಿಯನ್ನು ಕೊಟ್ಟಿದ್ದೇನೆ ಅನುರಾಧ ಅವರಿಗೆ ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ ಚಟ್ಪಟ್ ಚಿನ್ಕುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಜಾನಕಮ್ಮ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ತಲೆ ತಿರುಗು ಎನ್ನುವ ನುಡಿಗಟ್ಟಿನ ಅರ್ಥವೇನು ನಿಶಕ್ತಿ ಹೆಚ್ಚಾಗು ಅಹಂಕಾರ ಹೆಚ್ಚಾಗು ನಿಶಕ್ತಿ ಹೆಚ್ಚ ಮುಂದಿನ ಪ್ರಶ್ನೆ ಬಹುಮಾನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಇನಾಮ್ ಇಮಾನಿ ಇನಾಮ್ ಮುಂದಿನ ಪ್ರಶ್ನೆ ಕಾಶಿ ನಗರದ ಶಕ್ತಿ ದೇವತೆಯ ಹೆಸರೇನು ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿ ವಿಶಾಲಾಕ್ಷಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಜಟ್ಟಿ ಅಂದರೆ ನೆಲ ಗೊತ್ತಾಗಲಿಲ್ಲಮ್ಮ ಮೀಸೆ ಮಣ್ಣ ಆಯಿತು ಭಲೇ ಜಟ್ಟಿ ಅಂದರೆ ಗೊತ್ತಿಲ್ಲ ಹಾಂ ಮುಂದಿನ ಪ್ರಶ್ನೆ ಈ ಊಟನ್ನು ಬಿಡಿಸಿ ನನಗೆ ಒಡಲಿದೆ ಕೈಯಿದೆ ಕಾಲಿದೆ ಮುಖವಿದೆ ಹೃದಯವಿಲ್ಲ ಕರುಳಿಲ್ಲ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ತಲೆ ತಿರುಗು ಅಂದರೆ ಅಹಂಕಾರ ಹೆಚ್ಚಾಗು ಎರಡು ಉತ್ತರ ಬಹುಮಾನ ಇನಾಮ್ ಸರಿಯಾಗಿದೆ ಮೂರು ಉತ್ತರ ವಿಶಾಲಾಕ್ಷಿ ಸರಿಯಾಗಿದೆ ನಾಲ್ಕು ಉತ್ತರ ಜಟ್ಟಿ ಅಂದರೆ ಕೆಮ್ಮಣ್ಣು ಮುಕ್ಕಿದ ಅಂತ ಅರ್ಥ ಆಗಿತ್ತು ಸ್ವಲ್ಪ ಗೊಂದಲಾಯಿತು ತಮಗೆ ಐದನೇ ಪ್ರಶ್ನೆಗೆ ಉತ್ತರ ಇದು ಅಸ್ಥಿಪಂಜರ ಒಂದು ಪ್ರಶ್ನೆಗೆ ತಾವು ಎರಡು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ ವಿಜಯಲಕ್ಷ್ಮಿಯವರಿಗೆ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ತಲೆ ತೆಗೆಸು ಎನ್ನುವ ನುಡಿಗಟ್ಟಿನ ಅರ್ಥವೇನು ಕುತ್ತಿಗೆಯನ್ನು ಕತ್ತರಿಸು ಮುಂಡನ ಮಾಡಿಸಿಕೊಳ್ಳು ಕುತ್ತಿಗೆಯನ್ನು ಕತ್ತರಿಸು ಮುಂದಿನ ಪ್ರಶ್ನೆ ಸೂರ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಇನ ಇಭ ಇನ ಮುಂದಿನ ಪ್ರಶ್ನೆ ಎಲೆಯನ್ನು ತಿನ್ನದೇ ತಪಸ್ಸನ್ನು ಮಾಡಿದ ಪಾರ್ವತಿಯ ಹೆಸರೇನು ಅರ್ಪಣ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಉಂಬಾಗ ಉಡುವಾಗ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ನಾನು ನೆಟ್ಟಗೆ ಕಪ್ಪಗೆ ಎತ್ತರಕ್ಕೆ ನಿಂತಿರುವೆ ಭೀತಿಯನ್ನು ಹುಟ್ಟಿಸೋದೇ ನನ್ನ ಗುರಿ ರಕ್ಷಣೆಯೇ ನನ್ನ ಕಾಯಕ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ತಲೆ ತೆಗೆಸು ಮುಂಡನ ಮಾಗಿಸಿ ಮಾಡಿಸಿಕೊಳ್ಳು ತಲೆ ಕೂದಲು ತೆಗೆಸೋದಕ್ಕೆ ತಲೆ ತೆಗೆಸು ಅಂತ ಹೇಳ್ತಾರೆ ಎರಡನೇ ಪ್ರಶ್ನೆಗೆ ಉತ್ತರ ಈನ ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಅಪರ್ಣ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಉಂಬಾಗ ಉಡುವಾಗ ಊರೆಲ್ಲ ನೆಂಟರು ಸಿರಿವಂತರಾಗಿದ್ದಾಗ ಎಲ್ಲ ಬಂಧುಗಳೇ ಅನ್ನೋ ಅರ್ಥದ ಗಾದೆ ಮಾತು ಐದನೇ ಪ್ರಶ್ನೆಗೆ ಉತ್ತರ ಇದು ಬೆರ್ಚಪ್ಪ ಬೆರ್ಚಪ್ಪ ಏನು ಹೊಲಗಳಲ್ಲಿ ಗದ್ದೆಗಳಲ್ಲಿ ಮನುಷ್ಯನ ಆಕೃತಿಯನ್ನು ನಿಲ್ಲಿಸಿರ್ತಾರಲ್ಲ ಅದಕ್ಕೆ ಬೆರ್ಚಪ್ಪ ಅಂತ ನಾವು ಹೇಳ್ತೇವೆ ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ ಈಗ ಅವಕಾಶ ಅನುರಾಧ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ತಲೆಯು ತೊನೆಯುವುದು ಎನ್ನುವ ನುಡಿಗಟ್ಟಿನ ಅರ್ಥವೇನು ಮೆಚ್ಚುಗೆಯನ್ನು ಸೂಚಿಸು ತುಂಬ ವಯಸ್ಸಾಗಿರು ತುಂಬ ವಯಸ್ಸಾಗಿರು ಮುಂದಿನ ಪ್ರಶ್ನೆ ಕಂದಾಯ ಮಾನ್ಯವಾದ ಜಮೀನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಇನಾಮತಿ ಇರವಂತಿ ಇನಾಮತಿ ಮುಂದಿನ ಪ್ರಶ್ನೆ ಅಶ್ವತ್ಥಾಮನು ಪಾಂಡವರನ್ನು ಕೊಲ್ಲಲು ಅಪಾಂಡವೇಯಾಸ್ತ್ರದ ಹೆಸರೇನು ಐಶೀಕಾಸ್ತ್ರ ಐಶಿಕಾಸ್ತ್ರ ನಾಲ್ಕನೇ ಪ್ರಶ್ನೆಗೆ ಈ ಗಾದೆಯನ್ನು ಪೂರ್ಣಗೊಳಿಸಿ ತುತ್ತು ತೂಕ ಕೆಡಿಸಿತು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಗಿರೆಗಿರನೆ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ತಲೆಯು ತೊಣೆಯುವುದು ಮೆಚ್ಚುಗೆಯನ್ನು ಸೂಚಿಸು ನಾವು ಶಬ್ದದ ಅರ್ಥ ಕೇಳ್ತಾ ಇಲ್ಲ ನುಡಿಗಟ್ಟಿನ ಅರ್ಥ ಕೇಳ್ತಾ ಇದ್ದೀವಿ ಎರಡನೇ ಪ್ರಶ್ನೆಗೆ ಉತ್ತರ ಇನಾಮತಿ ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಕಾಸ್ತ್ರ ಉತ್ತರ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ತುತ್ತು ತೂಕ ಕೆಡಿಸಿತು ಕುತ್ತು ಜೀವ ಕೆಡಿಸಿತು ಅನ್ನೋದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಇದು ಬುಗುರಿ ಆಗಿತ್ತು ಎಷ್ಟು ಎರಡು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲು ಜಾನಕಮ್ಮ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಎರಡು ಪುಸ್ತಕಗಳನ್ನು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು नाकु पुस्तक विजयलक्ष्मीवे स्वीक अभिनंद नाक पुस्तक तमूता है स्वीकृशी अभिनंदन मत भेटियागण नमस्कार